हलो नमस्ते वेलकम बैक टू माय यूट्यूब चैनल नानवत्तु हेळ्दंगे ओद वीडियोदल्ली पापुगे अदु मेदुलु जोरुद्दु इंजेक्षन हाकिस्ता इद्दारल्वा अदन्न नानु इवत्तु होग्ता इदीनि अवत्तिंद होगक्कागिरलिल्ल अदक्के इवत्तु होग्ता इदीनि होग्तीनि अल्लि याव रीति आग्तारे अदन्नेल्ल कूड आद्रे क्याप्चर माडि तोरिस्तीनि अदक्कू मुंचे नीवेनादरु फस्ट टाइम ई वीडियो नोड्ता इद्रे ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆಲಲಿಕ್ಕಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾನು ರೆಡಿಯಾಗಿದ್ದೀನಿ, ಅಪ್ಪಗೆ ಸ್ವಲ್ಪ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಚಳಿ ಚಳಿಗಿದೆ, ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲಿ ಆಗ್ತಾ ಇದ್ರು, ಬಟ್ ನಮ್ಮೂರಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ಬೆಂಗಳೂರಿಂದ ಬರೋದು ಲೇಟ್ ಆಯಿತು, ಮೊನ್ನೆ ಹಾಕಿದ್ರು. ಅದಕ್ಕೋಸ್ಕರ ನಾನಿವತ್ತು ಹೋಗ್ತಾ ಇದ್ದೀನಿ. ಇವತ್ತು ಕೇಳಿಕೊಂಡೆ ಆಶಾ ವರ್ಕರ್ಗೆ, ಅವ್ರು ಹೌಸಿಂಗ್ ಬೋರ್ಡಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಹಸ್ಬೆಂಡ್ ಪಾಪು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ಹಾಕಿದರೆ ಈಸಿ ಆಗಿರೋದು, ಇಲ್ಲೇ ಹತ್ರ. ಬಟ್ ಇವಾಗ ಸ್ವಲ್ಪ ಅಲ್ಲಿ ಹೋಗಬೇಕು, 1 ಕಿಲೋಮೀಟರು ಹೋಗ್ತೀನಿ, ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಇವಾಗ ಹೊರ್ತಾ ಇದ್ದೀವಿ, ಅಪ್ಪನು ರೆಡಿ ಮಾಡ್ಕೊಂಡಿದ್ದೀನಿ. ಅಪ್ಪು ಇಂಜೆಕ್ಷನ್ ಕೊಟ್ಟಮೇಲೆ ಹಿಂಗೆ ಇರ್ತೀಯ ಅಪ್ಪು, ಜ್ವರ ಗಿರ ಬರುತ್ತೇನೋ ಗೊತ್ತಿಲ್ಲ, ನೋಡಬೇಕು. ಪ್ಯಾಕಪ್ ಮಾಡ್ಕೊಂಡಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಇವರು ಗಾಡಿ ತಂತಾ ಇದ್ದಾರೆ, ಇವಾಗ ಆಚೆಗೆ ಹೊರ್ತೀವಿ. ಶುಂಕುಣಿ ತಾಯಿ ಕಾರ್ಡ್ ಕೂಡ ತೊಗೊಂಬನ್ನಿ ಅಂದರು, ಅದಕ್ಕೋಸ್ಕರ ತಾಯಿ ಕಾರ್ಡ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ. ಅಪ್ಪಗೆ 1.5 ತಿಂಗಳಲ್ಲಿ 3 ತಿಂಗಳಲ್ಲಿ ಇಂಜೆಕ್ಷನ್ ಹಾಕ್ಸಕ್ಕೆ ಹೋದಾಗ ತುಂಬ ಅಳೋನು, ಅವನು ಅಳೋದು ನೋಡಿ ನನಗೆ ಅಳೋ ಬಂದ್ಬಿಡ್ತಿತ್ತು. ಇವತ್ತು ಹಂಗೆ ಅಳ್ತಾನೆ ಅಂತ ಅಂದ್ಕೊಂಡೆ. ಆ ಸಜ್ಜನ ಅವನ ಪುಣ್ಯಕ್ಕೆ ಅವನೇನು ಇವತ್ತು ಅಳಲಿಲ್ಲ, ಅಂದರೆ ನಾವು ಟೈಟಾಗಿ ಇಟ್ಕೊಂಡಿದ್ವಿ, ಲೂಸ್ ಬಿಟ್ಟರೆ ಪಾಪುಗಳಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ನೋವಾಗುತ್ತೆ, ಅದಕ್ಕೆ ಅಳ್ತಾರೆ. ಆ ದೊಡ್ಡ ಹುಡುಗ ಕೂಡ ಅಳ್ತಾ ಇದ್ದ, ಅದೇ ನನ್ನ ಮಗ ಅಳ್ತಿರ್ಲಿಲ್ಲ, ಅದೇ ನನ್ನ ಪುಣ್ಯ. ಜೆಇ ಇಂಜೆಕ್ಷನ್ ಹಾಕ್ಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀವಿ. ಈ ಇಂಜೆಕ್ಷನ್ 1 ವರ್ಷ ಆಗಿ 1 ದಿನ ಆಗಿದ್ರು ಕೂಡ ಈ ಇಂಜೆಕ್ಷನ್ ಹಾಕ್ಸ್ಬೋದು ಕೇಳಿದ್ವಿ ನಾವು ಅವ್ರನ್ನ. 1 ವರ್ಷ ಆಗಿ 1 ದಿನ ಆಗಿರೋರ್ಗೂ ಕೂಡ ನಾವು ಹಾಕ್ತೀವಿ ಅಂತ ಹೇಳಿದ್ರು, 15 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ. ಈ ಇಂಜೆಕ್ಷನ್ ಹಾಕೋಕ್ಕೆ ಇವಾಗ 10 ಜಿಲ್ಲೆಗಳಿಗೆ ಮಾತ್ರ ಪರ್ಮಿಷನ್ ಇರೋದು. ಬಂದಾಯ್ತು, ಆದ್ರೂ ಸೇಮ್ ಇದ್ದಾನೆ, ಏನೂ ಅಳಿಲ್ಲ ಸದ್ಯಕ್ಕೆ, ಜ್ವರನೂ ಬರಲಿಲ್ಲ ಅಂದರೆ ಸಾಕು. ಏನಪ್ಪೋದು ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಡ. ಸರಿ, ಇವಾಗ ಅಪ್ಪಗೆ ಏನಾದರೂ ಸಾರಿ ಲಂಚ್ ಮಾಡಿ ತಿನ್ನಿಸ್ತೀನಿ. ಇಲ್ಲಿ ಆಡ್ತಿರೋ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಗಂಟಾಗಬಾರ್ದು ಅಂದರೆ ತಣ್ಣೀರು ಬಟ್ಟೆ, ಇಲ್ಲ ಅಂತ ಅಂದರೆ ಈ ಥರ ಐಸ್ ಕ್ಯೂಬ್ನ ಹಾಕೋದ್ರಿಂದ ಗಂಟಾಗಲ್ಲ. ಅಲ್ಲಪ್ಪ ಬಿಚ್ಚಪ್ಪ, ಚಡಿ ಬಿಚ್ಚಪ್ಪ, ಚಡಿ ಒಂದು ಪ್ಯಾಂಟ್ ತೆಗಿ, ಮಲಗಿಸ್ಕೋ ಈ ಕಡೆಗೆ. ಒಂದು ಮೊನ್ನೆ ಇಂಜೆಕ್ಷನ್ ಕೊಟ್ಟವ್ರೆ ಅಪ್ಪ, ಇಲ್ಲ 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 ಹಾಕೋ ಇಲ್ಲಿ ಕೊಟ್ಟು. ಇಲ್ಲ 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 ಕೂತ್ಕೊಳ್ಳಲ್ಲ ಸುಮ್ಮನೆ ಗಂಟಾಗಲ್ಲ. ಇಲ್ಲ ಇಲ್ಲ ಮನೆಗೆ ಬಂದ್ಮೇಲೆ ಸ್ವಲ್ಪ ಅಳ್ತಾ ಇದ್ದ, ಸದ್ಯ ಜ್ವರ ಏನೂ ಬಂದಿರಲಿಲ್ಲ ಇಂಜೆಕ್ಷನ್ ಕೊಡಿಸಿದ್ಮೇಲೆ. ಅಪ್ಪಗೆ ಲಂಚ್ಗೆ ಅಂತ ಒಂದು ನಾಟಿ ಮೊಟ್ಟೆನ ತೊಗೊಂಡಿದ್ದೀನಿ, ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮೊಟ್ಟೆ ಮತ್ತು ಓಟ್ಸ್ ರೆಸಿಪಿ ತೋರಿಸ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಲಂಚಿಗೆ. ಇವಾಗ ಇದು ಒಂದು 10-15 ನಿಮಿಷ ಬೇಯಲಿ ಚೆನ್ನಾಗಿ ಮೊಟ್ಟೆ. ಹಾಗೆ ಅಪ್ಪ ಅಮ್ಮ ಮೇಲುಗಡೆ ಮನೇನ ರೆಡಿ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಅಡುಗೆ ಮಾಡಬೇಕು. ಅಮ್ಮ ಬೆಳಿಗ್ಗೆ ಬಸ್ಸಾರು ಮಾಡೋಗಿದ್ರು, ಅದಕ್ಕೆ ಅನ್ನ ಮಾಡಿದ್ದೀನಿ. ನೆಂಚಿಕೆಗೆ ಏನಾದರೂ ಮೊಟ್ಟೆ ಏನಾದರೂ ಉಟ್ಕೊತೀನಿ. ಇವಾಗ ಅಪ್ಪಗೊಂದು ಡಿಶ್ ಮಾಡಿ ತಿನ್ನಿಸ್ಬಿಟ್ರೆ ಫಸ್ಟು ಆಯಿತು ಕೆಲಸ. ಬಾಣಲೆನ ಇಟ್ಕೊಂಡಿದ್ದೀನಿ, ಇವಾಗ ಇದಕ್ಕೊಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಓಟ್ಸ್ನ ತೊಗೊಂಡು, ನೀವು ಯಾವ ಓಟ್ಸ್ ಬೇಕಿದ್ರು ತೊಗೋಬೋದು. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಬಿಸಿನೀರೇ ಹಾಕ್ಕೊಂಡಿದ್ದೀನಿ ನಾನು, ಬೇಗ ಆಗುತ್ತೆ ಅಂತ ಸ್ವಲ್ಪ ಟೈಮ್ ಆಗಿದೆ ಅದಕ್ಕೋಸ್ಕರ. ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ ನನಗೆ, ಒಂಚೂರು ಆ್ಯಡ್ ಮಾಡ್ಕೊತೀನಿ.
ಇವಾಗ ಇಲ್ಲಿ ಓಟ್ಸ್ ಬೇಯ್ತಾ ಇದೆ, ಹಾಗೇ ನಾನು ಇಲ್ಲಿ ಮೊಟ್ಟೆನ ಬೇಯಿಸ್ಕೊಂಡಿದ್ನಲ್ಲ ಆ ಮೊಟ್ಟೆ ಕೂಡ ಬೆಂದಾಗಿದೆ. ಇವಾಗ ಇದನ್ನ ತುರ್ಕೊತೀನಿ ಕೊಬ್ಬರಿ ತುರಿಯೋದ್ರಲ್ಲಿ. ಇವಾಗ ಇದನ್ನ ನಾನು ತುರ್ಕೊತೀನಿ ಇದರಲ್ಲಿ. ಮೊಟ್ಟೆನೆಲ್ಲ ತುರ್ಕೊಂಡಿದ್ದೀನಿ, ಓಟ್ಸು ಬೇಯ್ತಾ ಇದೆ, ಅದು ಫುಲ್ ಬೇಯಬೇಕು. ಬೇಯಿಂದು ಆ ಮೊಟ್ಟೆ ಹಾಕಿದ ತಕ್ಷಣ ನಾವು ಸ್ಟೌನ ಆಫ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಬೇಯಲಿ ಓಟ್ಸು. ಇವಾಗ ನಾನಿಲ್ಲಿ ಮೊಟ್ಟೆ ಫುಲ್ ಎಗ್ನ ನಾನು ತುರ್ಕೊಂಡಿದ್ದೀನಿ ಇಲ್ಲಿ ಓಟ್ಸ್ ಕೂಡ ಬೆಂದಾ ಇದೆ, ಬೆಂದಿದೆ. ಇವಾಗ ಇದನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾನು ಇಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಕ್ಕೆ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಬೇಕು, ಬಟ್ ಇವಾಗ ಅರ್ಜೆಂಟಿಗೆ ಇಲ್ಲ, ಪುಡಿ ಮಾಡ್ಕೊಂಡಿಲ್ಲ ನಾನು. ಚಕ್ಕೆ ಪೌಡ್ರ್ ಹಾಕೋದ್ರಿಂದ ಜೀರ್ಣ ಆಗುತ್ತೆ ಚೆನ್ನಾಗಿ. ಮೊಟ್ಟೆ ಬೇಯೋಕ್ಕೇ ಉಪ್ಪು ಹಾಕಿದ್ದೀನಿ, ಇದಕ್ಕೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇವಾಗ ನಾನು ತುಳಿದಿಟ್ಕೊಂಡಿರುವಂಥ ಮೊಟ್ಟೆನ ಆ್ಯಡ್ ಮಾಡ್ಕೊತೀನಿ. ಮೊಟ್ಟೆ ಹಾಕಿದ ತಕ್ಷಣ ನಾವು ಸ್ಟೌನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಓಟ್ಸ್ ರೆಸಿಪಿ ರೆಡಿ ಆಗಿದೆ. ಈ ರೆಸಿಪಿನ 10 ಮಂತ್ಸ್ ಪ್ಲಸ್ ಎಬೋ ಬೇಬಿಗಳಿಗೆಲ್ಲರಿಗೂ ಕೊಡ್ಬೋದು. ಆದರೆ ಮೊಟ್ಟೆನ ಒಂಚೂರು ಸಣ್ಣದಾಗೆ ತುರ್ಕೊಬೇಕಾಗತ್ತೆ ಅಷ್ಟೇ, ಬೇಬಿ ವೆಯ್ಟ್ ಗೇನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸ್ವಾಮಿ ಸುತ್ತಾ, ಸಾರಿ ಬೇಬಿ. ಚೆನ್ನಾಗಿದ್ಯಾ? ನೀನು ಅಲ್ಲಿ ಫೋನ್ ಮುಟ್ಟಬಾರ್ದು, ನೀನು ಇಲ್ಲಿ ತಿನ್ಬೇಕಷ್ಟೆ. ನಾನು ಫೋನ್ ಮುಟ್ಬೇಕಂತೆ. ಚೀಟೆ ಚೀಟೆ ಆಮೇಡ ಅಲ್ಲಿ 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 ಪಾಪ ನೋಡಿ ಹೆಂಗೆ ಅಬ್ಬಪ್ಪ ಅನ್ ಪಾಪ ಪಾಪ ಅನ್ ಪಾಪನ್ ಕೊಡ್ತೀನಿ ಜರ ತಿನ್ಕೊಂತ ಜರ ಇಷ್ಟಪಟ್ಟು. ನೀವು ಕೂಡ ನಿಮ್ಮ ಬೇಬಿಗೆ ಟ್ರೈ ಮಾಡಿ ತಿನ್ನಿಸಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದ ಮಾತ್ರ ಮರಿಬೇಡಿ. ತಿನ್ಸ್ಬಿಟ್ಟು ಖಾಲಿ ಮಾಡ್ತೀನಿ, ತಡ್ಕೊಳಕ್ಕಾಗಲ್ಲ, ವಿಡಿಯೋ ಮಾಡೋದಕ್ಕಾಗಲ್ಲ, ವಿಡಿಯೋ ತಿನ್ಸ್ಕೊಂಡು. ಲಾಸ್ಟಿಂಗ್ ನಡೀತಾ ಇದೆ. ನಮ್ಮ ಅಪ್ಪ ಮಾಡ್ತಾವ್ರೆ ಪ್ಲಾಸ್ಟಿಂಗು, ನಮ್ಮಮ್ಮ ಸಪ್ಲೈಯರ್, ನನ್ನ ಮಗ ಈಗ ಬಂದವನೆ, ಊಟಕ್ಕೆ ಕರೆಯಕ್ಕೆ ಬಂದಿದೆ. ಹಾಯ್ ಅನ್ನಪ್ಪು. ಹಾಯ್. ಏ ಅಲ್ಲ, ಹಾಯ್ 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 ಫ್ರೆಂಡ್. ಇದೆಲ್ಲ ಮನೆ ರೆಡಿ ಆಯ್ತಾ ಇದೆ. ಅಪ್ಪು ಮಲ್ಸ್ಕೊಂಡು ಮಲ್ಕೊಂಡೋಗಿ ಬಿಟ್ಟಿದ್ದೀನಿ. 4 ಗಂಟೆಗೆ ಮಲ್ಕೊಂಡವಳು, ಇವಾಗ ಎಚ್ಚರಿಕೆ ಆಗೈತೆ, 6 ಗಂಟೆ ಆಗೈತೆ. ಅಪ್ಪ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು, ಅವರಿಗೆ ಕಾಫಿ ಮಾಡ್ಕೊಂಡು ಕೊಡಬೇಕು. ಇವಾಗ ಕಾಫಿ ಮಾಡ್ಕೊಂಡು ಕೊಡ್ತೀನಿ. ನಿದ್ದೆ ಮಾಡಿ ಇದ್ರೆ ಏನೋ ಒಂಥರ ವಾಯ್ಸು ಜಡ. ಪಕ್ಕದಲ್ಲೇ ಮಲ್ಕೊಂಡಿದ್ರೆ ಮಲ್ಕೊಂಡೇ ಇರ್ತಾನೆ, ಏನಾದರೂ ಚೂರು ಈ ಕಡೆ ಎದ್ದು ಬಂದರೆ ಸಾಕು ಎದ್ಬಿಡ್ತಾನೆ. ಗೊತ್ತಾಗ್ಬಿಡ್ತಾನೆ ಅವನಿಗೆ ಪಕ್ಕದಲ್ಲಿ ಮಲಗೋನೆ ಇಲ್ಲ ಅಂತ. ಅಲ್ಲ ಗೊತ್ತಾಗುತ್ತಾ? ಪಚ್ಚು ಮಾಡು, ಪಚ್ಚು ಪಚ್ಚು. ಇನ್ನೊಂದು ಇದ್ದೇ ಇದ್ರೂ ಎದ್ದು ಬರ್ತಾನೆ ಕಲ್ಲ.
ಕಾಫಿ ಮಾಡೋಣ ಅಪ್ಪು ತಾತಂಗಜ್ಜಿಗೆ. ಅದು ಇದು ಕುಚ್ಚುತ್ತ ಕುಚ್ಚುತ್ತೆ ಇಲ್ಲಿ ಕುಚ್ಚುತ್ತಿದೆ. ಹಾಲಿನ ಡೈರಿಯಿಂದನೇ ತಗೋಬರೋದು. ಸ್ವಲ್ಪ ನೀರು ಹಾಕೋತ ಇದ್ದೀನಿ ನಾನು. ಮಾಡ್ತಾ ಇದೆ ನಮ್ಮ ಅಪ್ಪ. ಅಪ್ಪ ಹಾಲು ಕುಡಿತಾರೆ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿ ಇದ್ದೀನಿ. ಮಿಕ್ಕಿದ್ದಕ್ಕೆ ಕಾಫಿ ಪೌಡರ್ ಹಾಕಿ ನಾನು ನನ್ನ ತಮ್ಮ ನಮ್ಮಮ್ಮ ಕುಡಿತೀವಿ. ಮೂರು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ನಾನು. ಮೂರು ಲೋಟಕ್ಕೆ ಮೂರು ಸ್ಪೂನ್ ಹಾಕ್ಕೊತೀವಿ. ಕಾಫಿ ಪೌಡರ್ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಕಾಫಿ ಪೌಡರ್ನ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬಂದಂಗೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಎರಡು ಸ್ಪೂನು, ಎರಡು ಸ್ಪೂನ್ ಕಾಫಿ ಪೌಡರ್ ಹಾಕಿದ್ಮೇಲೆ ನೀವು ಸ್ಪೂನಲ್ಲಿ ಬೇಕಾದ್ರೂ ತಿರುಗಿಸ್ಬೋದು. ನಾನು ಇಲ್ಲಿ ಇಕ್ಳದಲ್ಲಿ ತೊಗೊಂಡು ತಿರುಗಿಸ್ಕೊತ ಇದ್ದೀನಿ. ಸ್ವಲ್ಪ ಉಕ್ಕಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ತಿರುಗಿಸ್ಕೊತ ಇದ್ದೀನಿ. ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಳಿಸ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಬ್ರೂ ಪೌಡರ್ ಆ ಥರದ್ದೆಲ್ಲ ಆದರೆ ಹಾಲಿಗೆನೇ ಹಾಕೋಬೋದು, ಚೆನ್ನಾಗಿರುತ್ತೆ. ಈ ಪೌಡರ್ನ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕಾಫಿ ರೆಡಿಯಾಗಿದೆ, ಇವಾಗ ಇದನ್ನು ಸೋಸ್ಕೊತ ಇದ್ದೀನಿ. ಆದರೆ ಬ್ರೂ ಆ ಥರದ್ದೆಲ್ಲ ಸೋಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಗಷ್ಟ ಎಲ್ಲ ಬರಲ್ಲ, ಇದ್ರಲ್ಲಿ ಗಷ್ಟ ಬರುತ್ತೆ. ಇವಾಗ ಮೂರು ಲೋಟ ಕಾಫಿ ರೆಡಿಯಾಗಿದೆ. ಸಂಜೆಗೆ ಚಳಿಗೆ ಕಾಫಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನನ್ನ ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ, ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್. ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್, ಶೇರ್, ಕಮೆಂಟು ಮಾಡಿ.